ಇವತ್ತಿನ ಕ್ಲಾಸಲ್ಲಿ ನಾವು ಬೋರ್ಡ್ ಇಂದ ಬಿಟ್ಟಿರುವಂತಹ ಮ್ಯಾಥ್ಸ್ ಸಬ್ಜೆಕ್ಟ್ನ ಕ್ವೆಶನ್ ಪೇಪರ್ ಅಲ್ಲಿ ಥರ್ಡ್ ಮೇನನ್ನ ಯಾವ ರೀತಿಯಲ್ಲಿ ಸಾಲ್ವ್ ಮಾಡೋದು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ನೋಡ್ಕೊಳ್ತಾ ಹೋಗೋಣ ಥರ್ಡ್ ಮೇನಲ್ಲಿ ಅಲ್ಲಿ ನಿಮಗೆ ಟೂ ಮಾರ್ಕ್ಸ್ ಇಂದ ಏಟ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಟೋಟಲ್ ನೀವು ಸಿಕ್ಸ್ಟೀನ್ ಮಾರ್ಕ್ಸ್ ಅನ್ನ ಈ ಪಾರ್ಟ್ ಇಂದ ಕವರ್ ಮಾಡ್ಕೊಬಹುದು ಸೊ ಇದೇ ಮಾಡೆಲ್ ಕ್ವೆಶನ್ ಪೇಪರಿನ ಫಸ್ಟ್ ಮತ್ತೆ ಸೆಕೆಂಡ್ ಪಾರ್ಟ್ ನಾನು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೀನಿ ಯಾರಿಗೆಲ್ಲ ಆ ಕ್ಲಾಸಸ್ ಗಳು ಬೇಕೋ ಅದನ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಯಾರಿಗೆಲ್ಲ ಕ್ಲಾಸಸ್ ಗಳು ನೋಡಬೇಕು ಅದನ್ನು ನೋಡ್ಕೊವೆಂತ್ ಈ ರೀತಿ ಕೇಳಿದರೆ ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಕೇಳಿದರೆ ನಾನು ಇಕ್ವೇಶನ್ ನಂಬರ್ ಒನ್ ಅಂತ ಕನ್ಸಿಡರ್ ಮಾಡ್ತೀನಿ ಇದನ್ನ ಇಕ್ವೇಶನ್ ನಂಬರ್ ಟೂ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ ಎಲಿಮಿನೇಷನ್ ಮೆಥಡ್ ಅಂತ ಅಂದ್ರೆ ಏನು ಒಂದು ಎಕ್ಸ್ ಟರ್ಮ್ ಅಥವಾ ವೈ ಟರ್ಮ್ ಎಲಿಮಿನೇಟ್ ಆಗಬೇಕು ಓಕೆನಾ ಸೊ ಕೊಟ್ಟಿರುವಂತಹ ಇಕ್ವೇಶನ್ ಅಲ್ಲಿ ಯಾವ್ದಾದ್ರು ಟರ್ಮ್ ಎಲಿಮಿನೇಟ್ ಆಗುತ್ತಾ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಸೊ ಫಸ್ಟ್ ಟೂ ಎಕ್ಸ್ ಇದೆ ಇಲ್ಲಿ ಫೋರ್ ಎಕ್ಸ್ ಇದೆ ಸೊ ಇದನ್ನ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಎಕ್ಸ್ ಟರ್ಮ್ ಏನಾದ್ರೂ ಎಲಿಮಿನೇಟ್ ಆಗುತ್ತಾ ಇಲ್ಲ ಅಲ್ವಾ ಸೊ ನೆಕ್ಸ್ಟ್ ಟರ್ಮ್ ಏನಿದೆ ಪ್ಲಸ್ ವೈ ಇದೆ ಮೈನಸ್ ವೈ ಇದೆ ಸೊ ಇದನ್ನ ಆಡ್ ಮಾಡಿಬಿಟ್ರೆ ಏನಾಗುತ್ತೆ ಈ ಟರ್ಮ್ ಎಲಿಮಿನೇಟ್ ಆಗುತ್ತೆ ಸೊ ಈಗ ಈ ಕ್ವೇಶನ್ ಅನ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ ಪ್ಲಸ್ ಟೂ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಅಂತ ಅಂದ್ರೆ ಎಷ್ಟಾಗುತ್ತೆ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ವೈ ಮೈನಸ್ ವೈ ಪ್ಲಸ್ ವೈ ಮೈನಸ್ ವೈ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಝೀರೋ ಮತ್ತೆ ಬರೆಯೋ ನೆಸೆಸರಿ ಇಲ್ಲ ಆಯ್ತಾ ಇಸ್ ಈಕ್ವಲ್ ಟು ತ್ರೀ ಪ್ಲಸ್ ನೈನ್ ತ್ರೀ ಪ್ಲಸ್ ನೈನ್ ಅಂತ ಅಂದ್ರೆ ಎಷ್ಟಪ್ಪ ಟ್ವೆಲ್ ನಮಗ್ ಬೇಕಾಗಿರೋದೇನು ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಬೇಕು ಸೊ ಹಾಗಾಗಿ ಎಕ್ಸ್ ಅನ್ನ ಹಾಗೆ ಇಟ್ಕೊಳ್ತೀನಿ ನಾನು ಟ್ವೆಲ್ ಹಾಗೆ ಇರ್ಲಿ ಸಿಕ್ಸ್ ಏನಾಗಿದೆ ಎಕ್ಸ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡ್ ಆಗುತ್ತೆ ಸೊ ಸಿಕ್ಸ್ ಒನ್ ಸಿಕ್ಸ್ ಟೂ ಟ್ವೆಲ್ ಆಗುತ್ತೆ ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಕ್ತು ನಮಗೆ ಟೂ ಸಿಕ್ತು ಸೊ ಈಗ ನಾವೇನ್ ಮಾಡಬೇಕು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಸೊ ನೀವು ಎಕ್ಸ್ ವ್ಯಾಲ್ಯೂನ ಒಂದೇ ಇಕ್ವೇಶನ್ ನಂಬರ್ ಒನ್ ಗೆ ಅಥವಾ ಇಕ್ವೇಶನ್ ನಂಬರ್ ಟೂ ಗೆ ಸಬ್ಸ್ಟ್ಯೂಟ್ ಮಾಡಬಹುದು ಆಯ್ತಾ ನಾನಿಲ್ಲಿ ಏನ್ ಮಾಡ್ತೀನಿ ಇಕ್ವೇಷನ್ ನಂಬರ್ ಒನ್ ಗೆ ಸಬ್ಸ್ಟ್ಯೂಟ್ ಮಾಡ್ತೀನಿ ಎಕ್ಸ್ ಇಸ್ ಟು ಟೂ ಇನ್ ನಂಬರ್ ಒನ್ ನಂಬರ್ ಒನ್ ಏನಿದೆ ಟೂ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ತ್ರೀ ಅಂತ ಇದೆ ಸೊ ಟೂ ಇಂಟು ಎಕ್ಸ್ ಇರೋ ಜಾಗದಲ್ಲಿ ಏನನ್ನ ಸಬ್ಸ್ಟ್ಯೂಟ್ ಮಾಡ್ತೀರಪ್ಪ ಟೂ ನ ಸಬ್ಸ್ಟ್ಯೂಟ್ ಮಾಡ್ತೀರಿ ಪ್ಲಸ್ ವೈ ಇಸ್ ಈಕ್ವಲ್ ಟು ತ್ರೀ ಟೂ ಟೂಸ್ ಫೋರ್ ಆಯ್ತು Plus y is equal to 3. So, plus y is equal to ಹಾಗೆ ಇಟ್ಕೊಳ್ಳೋಣ ಪ್ಲಸ್ ಫೋರ್ ಇದೆ ಈಕ್ವಲ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ಫೋರ್ ಆಗುತ್ತೆ ಸೊ ವೈ ಇಸ್ ಈಕ್ವಲ್ ಟು ಪ್ಲಸ್ ತ್ರೀ ಮೈನಸ್ ಫೋರ್ ಅಂತ ಅಂದ್ರೆ ಇಷ್ಟ ಆಯ್ತಪ್ಪ ಮೈನಸ್ ಒನ್ ಸೊ ಇಷ್ಟು ಮಾಡಿದ್ರೆ ಆಯ್ತು ಸರಿನಾವೆಂಟೀನ್ ಪ್ರಾಬ್ಲಮ್ ಅಲ್ಲಿ ನಿಮಗೆ ಆರ್ ಕ್ವೆಶನ್ ಅನ್ನ ಕೇಳಿದ್ದಾರೆ ಸೊ ಆರ್ ಕ್ವೆಶನ್ ಈ ರೀತಿ ಇದೆ ಶೋ ದಟ್ ಲೈನ್ ರೆಪ್ರೆಸೆಂಟೆಡ್ ಬೈ ಲೀನಿಯರ್ ಪೇರ್ ಆಫ್ ಇಕ್ವೇಷನ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಒನ್ ಅಂಡ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಇಸ್ ಈಕ್ವಲ್ ಟು ಟೂ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಬೈ ಕಂಪೇರಿಂಗ್ ದೇ ಕೋಫಿಶಿ ಅಂತ ಹೇಳಿದ್ದಾರೆ ನಾವೇನ್ ತೋರಿಸಬೇಕು ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿದಾವೆ ಸೊ ಹೇಗೆ ಅವುಗಳ ಕೋಇಿಶಿಯಂಟ್ಸ್ ಗಳನ್ನ ಕಂಪೇರ್ ಮಾಡಬೇಕು ಫಸ್ಟ್ ಏನ್ ಮಾಡಬೇಕು ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಜನರಲ್ ಫಾರ್ಮ್ ಆಫ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು ಜನರಲ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಶನ್ ಹೇಗಿರುತ್ತೆ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಂಟು ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಅಂತ ಇರುತ್ತೆ ಇಕ್ವೇಶನ್ ಹೇಗಿದೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಒನ್ ಇದೆ ಅಲ್ವಾ ಸೊ ಕಾನ್ಸ್ಟೆಂಟ್ ಟರ್ಮ್ ಹೊರಗಿದೆ ಈಕ್ವಲ್ಸ್ ಇಂದ ಹೊರಗಿದೆ ಅದನ್ನ ಈ ಕಡೆ ತಗೊಂಡ್ಬರ್ಬೇಕು ಫಸ್ಟ್ ಸೊ ನೋಡಿ ಹೇಗಾಗುತ್ತೆ ಹಾಗಾದ್ರೆ ಈಕ್ವೇಶನ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಸೊ ಪ್ಲಸ್ ಒನ್ ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತಪ್ಪ ಮೈನಸ್ ಒನ್ ಇಸ್ ಈಕ್ವಲ್ ಟು ಜೀರೋ ನಮಗೆ ಎರಡು ಲೀನಿಯರ್ ಇಕ್ವೇಶನ್ಸ್ ಇದಾವೆ ಹಾಗಾಗಿ ಇದನ್ನ ಎ ಒನ್ ಬಿ ಒನ್ ಸಿ ಒನ್ ಅಂತ ತಗೊಂಡಿದ್ದೀನಿ ಇದನ್ನ ಎ ಟು ಬಿ ಟು ಸಿ ಟು ಅಂತ ತಗೊಂಡಿದ್ದೀನಿ ಎರಡನೇ ಇಕ್ವೇಶನ್ ಏನಾಗುತ್ತೆ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಪ್ಲಸ್ ಟೂ ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ಟು ಇಸ್ ಈಕ್ವಲ್ ಟು ಜೀರೋ ಇಷ್ಟು ಮಾಡ ಇವಾಗ ನಮಗೆ ಕೊಟ್ಟಿರುವಂತಹ ಕಂಡೀಷನ್ ಏನು ಅಂತ ನೋಡ್ಕೊಬೇಕು ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಲ್ಲಿ ನಿಮಗೆ ಮೂರು ಕಂಡೀಷನ್ಸ್ ಗಳು ಬರ್ತವೆ ಒಂದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಗೆ ಇನ್ನೊಂದು ಕೋಇನ್ಸಿಡೆಂಟ್ ಲೈನ್ಸ್ ಗೆ ಇನ್ನೊಂದು ಪ್ಯಾರಲಲ್ ಲೈನ್ಸ್ ಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರೋದ್ರಿಂದ ಕೋಇಿಫಿಷಿಯನ್ಸ್ ಗಳು ಹೇಗಾಗಿರ್ತವೆ ಎ ಒನ್ ಬೈ ಎ ಟು ವಿಚ್ ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿರ್ಬೇಕು ಓಕೆನಾ ಸೊ ಈಗ ನಮಗೆ ಕಂಡೀಷನ್ ಏನು ಎ ಒನ್ ಬೈ ಎ ಟು ವಿಚ್ ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಟೂ ಮಾಡ್ಬೇಕು ಇಲ್ಲಿ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಪ್ರೂವ್ ಮಾಡಿಟ್ರೆ ಆಯ್ತು ಓಕೆನಾ ಸೊ ಎ ಒನ್ ಅಂತ ಅಂದ್ರೆ ಏನಪ್ಪಾ ಸೊ ನೋಡಿ ಎ ಒನ್ ಅಂತ ಅಂದ್ರೆ ಏನು ಎಕ್ಸಿನ ಕೋಇಿಷಿಯಂಟ್ ಎಕ್ಸ್ ನೋ ಇಫಿಷಿಯಂಟ್ ಏನಿದೆ ಇಲ್ಲಿ ಟೂ ಇದೆ ಸೊ ಬಿ ಒನ್ ಅಂತ ಅಂದ್ರೆ ಏನು ವೈ ಕೋಪಿಶಿಯಂಟ್ ಆಗಿರುತ್ತೆ ಥ್ರೀ ಇದೆ ಅದು ಸಿ ಒನ್ ಅಂತ ಅಂದ್ರೆ ಏನಿದೆ ಮೈನಸ್ ಒನ್ ಇದೆ ಕಾನ್ಸ್ಟೆಂಟ್ ಟರ್ಮ್ ಅಂತ ಅಂದ್ರೆ ಏನು ಎಕ್ಸ್ ಇನ್ ಕೋಇಿಷಿಯಂಟ್ ಆಗಿರುತ್ತೆ ಸೊ ಇಲ್ಲಿ ಎಕ್ಸ್ ಇನ್ ಕೋಇಿಶಿಯಂಟ್ ಏನಿದೆ ಫೈವ್ ಇದೆ ಸೊ ಬಿ ಟು ಅಂತ ಅಂದ್ರೆ ಏನು ವೈ ನ ಕೋಇಿಷಿಯಂಟ್ ಆಗಿರುತ್ತೆ ವೈ ನ ಕೋಫಿಷಿಯಂಟ್ ಏನಿದೆ ಇಲ್ಲಿ ಸಿಕ್ಸ್ ಇದೆ ಸೊ ಸಿ ಟು ಅಂತ ಅಂದ್ರೆ ಏನು ಕಾನ್ಸ್ಟೆಂಟ್ ಟರ್ಮ್ ಏನಿದೆ ಅಲ್ಲಿ ಮೈನಸ್ ಟೂ ಇದೆ ಸೊ ಈಗ ಎ ಒನ್ ಬೈ ಎ ಟು ಚೆಕ್ ಮಾಡ್ಕೋಬೇಕು ಅಲ್ವಾ ನಾವು ಎ ಒನ್ ಬೈ ಎ ಟು ಎನ್ ಅಂತ ಅಂದ್ರೆ ಏನಿದೆ ಇಲ್ಲಿ ಟೂ ಬೈ ಅಂತ ಅಂದ್ರೆ ಏನಪ್ಪ ಫೈವ್ ಸೊ ಅದೇ ರೀತಿ ಬಿ ಒನ್ ಬೈ ಬಿ ಟು ನ ಚೆಕ್ ಮಾಡ್ಕೊಳ್ಳೋಣ ಬಿ ಒನ್ ಅಂತ ಅಂದ್ರೆ ಏನಿದೆ ತ್ರೀ ಇದೆ ಬಿ ಟು ಅಂತ ಅಂದ್ರೆ ಸಿಕ್ಸ್ ತ್ರೀ ಒನ್ ಸ ತ್ರೀ ಟೂ ಸೊ ನೋಡಿ ಟೂ ಬೈ ಫೈವ್ ಅನ್ನೋದು ಒನ್ ಬೈ ಟೂ ಗೆ ಇಕ್ವಲ್ ಇದೆಯಾ ಇಲ್ಲ ಅಲ್ವಾ ಸೊ ಹಾಗಾಗಿ ನಾವು ಕ್ಲಿಯರ್ ಆಗಿ ಹೇಳ್ಬೋದು ಎ ಒನ್ ಬೈ ಎ ಟು ವಿಚ್ ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು That is 2 by 5 is not equal to 1 by 2. Therefore, the lines are intersecting lines. ಸೊ ಇದಕ್ಕೆ ನಿಮಗೆ ಎಷ್ಟು ಸೊಲ್ಯೂಷನ್ ಇದೆ ಅಂತ ಕೇಳಿದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಅಂದ್ರೆ ಏನು ನೋಡಿ ಈ ರೀತಿಯಲ್ಲಿ ಅಲ್ವಾ ಸೊ ಎಲ್ಲಿ ಒಂದೇ ಕಡೆ ಇಂಟರ್ಸೆಕ್ಟ್ ಆಗ್ತಾ ಇರುತ್ತೆ ಎಷ್ಟು ಕಡೆ ಇಂಟರ್ಸೆಕ್ಟ್ ಆಗುತ್ತೋ ಅಷ್ಟು ಸೊಲ್ಯೂಷನ್ ಸಿಗ್ತವೆ ನಿಮಗೆ ಆಯ್ತಾ ಸೊ ನೋಡಿ ಒಂದ್ ಕಡೆ ಇಂಟರ್ಸೆಕ್ಟ್ ಆಗ್ತಾ ಇದೆ ಹಾಗಾದ್ರೆ ಏನಂತ ಸೊಲ್ಯೂಷನ್ ಬರೀತೀರಿ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಅಥವಾ ಯೂನಿಕ್ ಸೊಲ್ಯೂಷನ್ ಈ ರೀತಿ ಕೇಳಿದ್ರೆ ಬರೀರಿ ಆಯ್ತಾ ಸೊ ಯೂನಿಕ್ ಸೊಲ್ಯೂಷನ್ ಬರುತ್ತೆ ಇದರಲ್ಲಿ ಓಕೆನಾ ಸೊ ಪ್ಯಾರಲ್ ಲೈನ್ಸ್ ಆಗಿತ್ತು ಅಂತ ಅಂದ್ರೆ ಒಂದು ಕಡೆ ಇಂಟರ್ಸೆಕ್ಟ್ ಆಗೋದಿಲ್ಲ ಹಾಗಾಗಿ ನೋ ಸೊಲ್ಯೂಷನ್ ಸೊ ಕೋಇನ್ಸಿಡೆಂಟ್ ಸೊಲ್ಯೂಷನ್ ಅಂತ ಅಂದ್ರೆ ಏನು ಲೈನ್ ಮೇಲೆ ಇನ್ನೊಂದು ಲೈನ್ ಬರುತ್ತೆ ಅಲ್ವಾ ಸೊ ಈ ಲೈನ್ ಮೇಲೆ ಈ ಇನ್ನೊಂದು ಲೈನ್ ಬರುತ್ತೆ ಇಂಟರ್ಸೆಕ್ಟ್ ಆಗ್ತಾನೆ ಇರ್ತವೆ ಹಾಗಾದ್ರೆ ಇನ್ಫೈನಿಟ್ಲಿ ಮೆನಿ ಸೊಲ್ಯೂಷನ್ ಓಕೆನಾ ಇದನ್ನ ಕೇಳಿದ್ರೆ ಬರೆದ್ರೆ ಆಯ್ತು ಎಕ್ಸಾಮಿಗೆ ನೆಕ್ಸ್ಟ್ ಕ್ವೆಶನ್ ನೋಡಿ ಫೈಂಡ್ ದ ಫಿಫ್ಟೀನ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಿಕ್ಸ್ ಕಾಮ ಟೆನ್ ಕಾಮ ಫಾರ್ಟೀನ್ ಅಪ್ ಟು ಸೋ ಆನ್ ಯೂಸಿಂಗ್ ದ ಫಾರ್ಮುಲಾ ಅಂತ ಕೇಳಿದಾರೆ ಅಲ್ವಾ ಫಸ್ಟ್ ಫಾರ್ಮುಲಾನ ಬರ್ಕೊಂಡ್ಬಿಡೋಣ ನಾವು ಫಾರ್ಮುಲಾ ಏನಾಗುತ್ತಪ್ಪ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ನಮಗೆ ಏನೇನ್ ಬೇಕು ಎ ಬೇಕು ಡಿ ಬೇಕು ಎನ್ ಬೇಕು ಸೊ ಎ ಅಂತ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಫಸ್ಟ್ ಟರ್ಮ್ ಏನಿರುತ್ತೋ ಅದು ಎ ಆಗಿರುತ್ತೆ ಸಿಕ್ಸ್ ಅಂತ ಆಯ್ತು ಸೊ ನೆಕ್ಸ್ಟ್ ನಮಗೆ ಏನ್ ಬೇಕು ಡಿ ಬೇಕು ಅಲ್ವಾ ಸೊ ಇದನ್ನ ಎ ಒನ್ ಎ ಟು ಎ ತ್ರೀ ಅಂತ ತಗೊಳ್ಳೋಣ ಡಿ ಅಂತ ಅಂದ್ರೆ ಏನ್ ಮಾಡ್ತೀರಿ ಎ ಟು ಮೈನಸ್ ಎ ಒನ್ ಮಾಡ್ತೀರಿ ಎ ಟು ಅಂತ ಅಂದ್ರೆ ಏನಿದೆ ಅಲ್ಲಿ ಟೆನ್ ಇದೆ ಮೈನಸ್ ಎ ಒನ್ ಅಂತ ಅಂದ್ರೆ ಸಿಕ್ಸ್ ಟೆನ್ ಮೈನಸ್ ಸಿಕ್ಸ್ ಅಂತ ಅಂದ್ರೆ ಎಷ್ಟು ಬರುತ್ತಪ್ಪ ಫೋರ್ ಬರುತ್ತೆ ಏನ್ ಕೊಟ್ಟಿದ್ದಾರೆ ಎನ್ ಅನ್ನ ಕೊಟ್ಟಿದ್ದಾರೆ ನಮಗೆ ಸೊ ನಾವ್ ಏನನ್ನ ಮಾಡ್ಬೇಕು ಇಲ್ಲಿ ಫಿಫ್ಟೀನ್ತ್ ಟರ್ಮ್ ಅನ್ನ ಔಟ್ ಮಾಡಬೇಕು ಅಲ್ವಾ ಹಾಗಾಗಿ ಎನ್ ಅಂತ ಅಂದ್ರೆ ಏನಪ್ಪ ಫಿಫ್ಟೀನ್ ಆಯ್ತು ಸೊ ಔಟ್ ಮಾಡಬೇಕಾಗಿರೋದೇನು ಎ ಫಿಫ್ಟೀನ್ ಅನ್ನ ಫೈಂಡ್ ಔಟ್ ಮಾಡಬೇಕು ಓಕೆನಾ ಸೊ ಫಾರ್ಮುಲಾಕ್ಕೆ ಸಬ್ಸ್ಟ್ಯೂಟ್ ಮಾಡ್ಕೊಳ್ತಾ ಹೋಗೋಣ ಸೊ ಎ ಎನ್ ಅಂತ ಅಂದ್ರೆ ಫಿಫ್ಟೀನ್ ಇಸ್ ಈಕ್ವಲ್ ಟು ಅಂತ ಅಂದ್ರೆ ಸಿಕ್ಸ್ ಪ್ಲಸ್ ಎನ್ ಅಂತ ಅಂದ್ರೆ ಫಿಫ್ಟೀನ್ ಮೈನಸ್ ಒನ್ ಇಂಟು ಡಿ ಅಂತ ಅಂದ್ರೆ ಎಷ್ಟು ಬಂದಿದೆ ಫೋರ್ ಅಂತ ಬಂದಿದೆ ಸೊ ಎ ಫಿಫ್ಟೀನ್ ಇಸ್ ಈಕ್ವಲ್ ಟು ಸಿಕ್ಸ್ ಪ್ಲಸ್ ಫಿಫ್ಟೀನ್ ಮೈನಸ್ ಒನ್ ಅಂತ ಅಂದ್ರೆ ಫೋರ್ ಇಂಟು ಫೋರ್ ಇಸ್ ಈಕ್ವಲ್ ಟು ಸಿಕ್ಸ್ ಪ್ಲಸ್ ಫೋರ್ಟೀನ್ ಫೋರ್ಸ್ ಫಿಫ್ಟಿ ಸಿಕ್ಸ್ ಸೊ ಎ ಫಿಫ್ಟೀನ್ ಇಸ್ ಈಕ್ವಲ್ ಟು ಫಿಫ್ಟಿ ಸಿಕ್ಸ್ ಪ್ಲಸ್ ಸಿಕ್ಸ್ ಅಂತ ಅಂದ್ರೆ ಎಷ್ಟು ಬರುತ್ತಪ್ಪ ಸಿಕ್ಸ್ಟಿ ಟು ಇರುವಂತಹ ಅರ್ಥಮೆಟಿಕ್ ಪ್ರೋಗ್ರೆಶನ್ ಫಿಫ್ಟೀನ್ ಟರ್ಮ್ ಎಷ್ಟಾಗಿರುತ್ತೆ ಸಿಕ್ಸ್ಟಿ ಟೂ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಫೈನ್ ದ ಸಮ್ ಆಫ್ ದ ಫಸ್ಟ್ ಫಿಫ್ಟೀನ್ ಟರ್ಮ್ಸ್ ಆಫ್ ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ನೈನ್ ಅಪ್ ಟು ಸೋ ಆನ್ ಯೂಸಿಂಗ್ ದ ಫಾರ್ಮುಲಾ ಅಂತ ಕೇಳಿದ್ದಾರೆ ಫಾರ್ಮುಲಾನ ಯೂಸ್ ಮಾಡಿ ಕೊಟ್ಟಿರುವಂತಹ ಅರ್ಥಮೆಟಿಕ್ ಪ್ರೋಗ್ರೇಷನ್ ಟರ್ಮ್ ನ ನೀವು ಇಲ್ಲಿ ಔಟ್ ಮಾಡಬೇಕು ಸೊ ಸಮ್ಮಿನ ಫಾರ್ಮುಲಾ ಏನಾಗುತ್ತೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗುತ್ತೆ ಅಲ್ವಾ ಸೊ ಇವಾಗ ಏನೇನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ತಾ ಹೋಗೋಣ ಕೊಟ್ಟಿರುವಂತಹ ಅರ್ಥಮೆಟಿಕ್ ಪ್ರೋಗ್ರೆಶನ್ ಏನು ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ನೈನ್ ಅಪ್ ಟು ಸೊ ಅನ್ ಅಂತ ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ಎ ಅಂತ ಅಂದ್ರೆ ಏನಪ್ಪಾ ಕೊಟ್ಟಿರುವಂತಹ ಸಿಕ್ವೆನ್ಸಿನ ಫಸ್ಟ್ ಟರ್ಮ್ ಏನಾಗಿರುತ್ತೆ ಎ ಆಗಿರುತ್ತೆ ಸೊ ಅಂತ ಅಂದ್ರೆ ಏನ್ ಹಾಗಾದ್ರೆ ತ್ರೀ ಅಂತ ಆಯ್ತು ಸೊ ನೆಕ್ಸ್ಟ್ ನಮಗೆ ಡಿ ಬೇಕು ಎ ಒನ್ ಎ ಟು ಎ ಥ್ರೀ ಅಂತ ತಗೊಳ್ಳೋಣ ಸೊ ಡಿ ಅಂತ ಅಂದ್ರೆ ಏನ್ ಮಾಡ್ತೀರಿ ಎ ಟು ಮೈನಸ್ ಎ ಒನ್ ಮಾಡ್ತೀರಿ ಎ ಟು ಅಂತ ಅಂದ್ರೆ ಏನಿದೆ ಅಲ್ಲಿ ಸಿಕ್ಸ್ ಇದೆ ಮೈನಸ್ ಎ ಒನ್ ಅಂತ ಅಂದ್ರೆ ಏನಪ್ಪ ತ್ರೀ ಅಂತ ಇದೆ ಸೊ ಸಿಕ್ಸ್ ಮೈನಸ್ ತ್ರೀ ಮಾಡಿದ್ರೆ ತ್ರೀ ಬರುತ್ತೆ ಸೊ ನೆಕ್ಸ್ಟ್ ಎನ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ ಅಂತ ಅಂದ್ರೆ ಏನು ನಂಬರ್ ಆಫ್ ಟರ್ಮ್ಸ್ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಏನನ್ನ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಫಿಫ್ಟೀನ್ ಟರ್ಮ್ಸ್ ಅನ್ನ ಔಟ್ ಮಾಡಿ ಹೇಳಿದ್ದಾರೆ ಹಾಗಾಗಿ ಎನ್ ಅಂತ ಅಂದ್ರೆ ಏನಾಗುತ್ತೆ ಅಲ್ಲಿ ಫಿಫ್ಟೀನ್ ಆಗುತ್ತೆ ಏನನ್ನ ಫೈಂಡ್ ಔಟ್ ಮಾಡಬೇಕು ಸಮ್ ಆಫ್ ದ ಫಸ್ಟ್ ಫಿಫ್ಟೀನ್ ಟರ್ಮ್ಸ್ ಸೊ ಎಸ್ ಫಿಫ್ಟೀನ್ ಅನ್ನ ಫೈಂಡ್ ಔಟ್ ಮಾಡಬೇಕು ಈಗ ಎಲ್ಲವನ್ನ ಸಬ್ಸ್ಟ್ಯೂಟ್ ಮಾಡ್ಕೊಳ್ತಾ ಹೋಗಿ ಸೊ ಎಸ್ ಫಿಫ್ಟೀನ್ ಇಸ್ ಈಕ್ವಲ್ ಟು ಸೊ ಎನ್ ಇರೋ ಜಾಗದಲ್ಲಿ ಫಿಫ್ಟೀನ್ ಹಾಕಿ ಬೈ ಟು ಟೂ ಇಂಟು ಅಂತ ಅಂದ್ರೆ ಏನು ತ್ರೀ ಪ್ಲಸ್ ಎನ್ ಅಂತ ಅಂದ್ರೆ ಫಿಫ್ಟೀನ್ ಇದೆ ಮೈನಸ್ ಒನ್ ಇಂಟು ಡಿ ಅಂತ ಅಂದ್ರೆ ಎಷ್ಟಿದೆ ಅಪ್ಪ ಅಲ್ಲಿ ತ್ರೀ ಇದೆ ಸೊ ಫಿಫ್ಟೀನ್ ಬೈ ಟು ಟು ತ್ರೀಸ್ ಸಿಕ್ಸ್ ಪ್ಲಸ್ ಫಿಫ್ಟೀನ್ ಮೈನಸ್ ಒನ್ ಅಂತ ಅಂದ್ರೆ ಫೋರ್ಟೀನ್ ಇಂಟು ತ್ರೀ ಆಗುತ್ತೆ ಸೊ ಫಿಫ್ಟೀನ್ ಬೈ ಟು ಸಿಕ್ಸ್ ಪ್ಲಸ್ ಫಾರ್ಟೀನ್ ತ್ರೀಸ್ ಫೋರ್ಟಿ ಟೂ ಈಕ್ವಲ್ ಟು ಫಿಫ್ಟೀನ್ ಬೈ ಟು ಫಾರ್ಟಿ ಟೂ ಪ್ಲಸ್ ಸಿಕ್ಸ್ ಅಂತ ಅಂದ್ರೆ ಎಷ್ಟು ಬರುತ್ತೆ ಫಾರ್ಟಿ ಏಟ್ ಬರುತ್ತೆ ಅಲ್ವಾ ಸೊ ಟು ಒನ್ ಝು ಟೂ ಝು ಫೋರ್ ಝ ಸೊ ಉಳಿಯೋದಷ್ಟು ಫಿಫ್ಟೀನ್ ಇನ್ ಟ್ವೆಂಟಿ ಸೊ ಅದನ್ನ ಮಲ್ಟಿಪ್ಲೈ ಮಾಡಿ ಫೋರ್ ಫೈವ್ 20 ಟ್ವೆಂಟಿಗೆ ಟು ಫೋರ್ ಒನ್ ಸ ಫೋರ್ ಪ್ಲಸ್ ಟೂ ಅಂತ ಸಿಕ್ಸ್ ಆಯ್ತು ಟೂ ಫೈವ್ ಸಾ ಗೆ ಒನ್ ಟು ಒನ್ ಟೂ ಪ್ಲಸ್ ಒನ್ ಅಂತ ತ್ರೀ ಹಾಗಾಗಿ ಝೀರೋ ತ್ರೀ ಸಿಕ್ಸ್ ಫಿಫ್ಟೀನ್ ಟರ್ಮ್ಸ್ ಸಮ್ ಎಷ್ಟಾಗುತ್ತೆ ತ್ರೀ ಸಿಕ್ಸ್ಟಿ ಆಗುತ್ತೆ ನೈನ್ಟೀನ್ತ್ ಕ್ವೆಶನ್ ಅಲ್ಲಿ ನಿಮಗೆ ಆರ್ ಕ್ವಶನ್ ಅನ್ನ ಕೇಳಿದರೆ ಆ ಕ್ವಶನ್ ಈ ರೀತಿ ಇದೆ ವೆರಿಫೈ ವೆದರ್ ಒನ್ ತರ್ಟಿ ಇಸ್ ಅ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೇಷನ್ ತ್ರೀ ಕಮ ಸೆವೆನ್ ಕಮ ಅಲೆವೆನ್ ಅಪ್ ಟು ಸೋ ಆನ್ ಅಂತ ಕೇಳಿದ್ದಾರೆ ಸೊ ಹೇಗೆ ನೀವು ಡಿಸೈಡ್ ಮಾಡ್ತೀರಿ ಒನ್ ತರ್ಟಿ ಅನ್ನೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಟರ್ಮ್ ಹೌದೋ ಇಲ್ವೋ ಅಂತ ಸೊ ನೋಡಿ ಅದು ಯಾವಾಗ್ಲೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಂಬರ್ ಆಫ್ ಟರ್ಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಯ್ತಾ ಸೊ ಎನ್ ಅನ್ನೋದು ನಮಗೆ ಯಾವಾಗ್ಲೂ ಏನಾಗಿರ್ಬೇಕು ಹೋಲ್ ನಂಬರ್ ಅಲ್ಲಿ ಇರಬೇಕು ನಂಬರ್ ಆಫ್ ಟರ್ಮ್ಸ್ ಗಳು ನಮಗೆ ಹೋಲ್ ನಂಬರ್ ಅಲ್ಲಿ ಸಿಗ್ಬೇಕು ನಂಬರ್ ಆಫ್ ಟರ್ಮ್ಸ್ ಹೋಲ್ ನಂಬರ್ ಅಲ್ಲಿ ಬಿಟ್ಟು ಫ್ರಾಕ್ಷನ್ ಅಲ್ಲಿ ಸಿಗ್ತಾ ಇದೆ ಅಂತ ಅಂದ್ರೆ ಕೊಟ್ಟಿರುವಂತಹ ಎಂತ್ ಟರ್ಮ್ ಏನಾಗಿರುತ್ತೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇರಲ್ಲ ಅಂತ ಬರದ್ರೆ ಆಯ್ತು ಓಕೆನಾ ಸೊ ಇಲ್ಲಿ ನಮಗೆ ಏನೇನ್ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಬರ್ಕೊಳ್ತಾ ಹೋಗೋಣ ಸೊ ಏನ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಎಂತ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ ಸೊ ಎಂತ್ ಟರ್ಮ್ ಏನಿದೆ ಅಲ್ಲಿ ಎ ಎಂಥ ಈಕ್ವಲ್ ಟು ಒನ್ ಥರ್ಟಿ ಅಂತ ಕೊಟ್ಟಿದ್ದಾರೆ ಏನಾಗುತ್ತೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಆಗುತ್ತೆ ಸೊ ನಮಗೆ ಕೊಟ್ಟಿರುವಂತಹ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೇಗಿದೆ ತ್ರೀ ಕಮ ಸೆವೆನ್ ಕಮ ಇಲೆವೆನ್ ಅಪ್ ಟು ಸೋನ್ ಅಂತ ಇದೆ ಫಾರ್ಮುಲಾದಲ್ಲಿ ನಮಗೆ ಏನೇನ್ ಬೇಕು ಎ ಬೇಕು ಸೊ ಅಂತ ಅಂದ್ರೆ ಏನು ಕೊಟ್ಟಿರುವಂತಹ ಅರ್ಥಮೆಟಿಕ್ ಪ್ರೋಗ್ರೆಶನ್ ಫಸ್ಟ್ ನಂಬರ್ ಏನಾಗಿರುತ್ತೋ ಅದು ಎ ಆಗಿರುತ್ತೆ ಸೊ ಎ ಅಂತ ಅಂದ್ರೆ ಏನಾಯ್ತು ಹಾಗಾದ್ರೆ ತ್ರೀ ಅಂತ ಆಯ್ತು ಸೊ ಎನ್ ಗೊತ್ತಿದ್ಯಾ ನಮಗೆ ಎನ್ ಅನ್ನೋದು ಗೊತ್ತಿಲ್ಲ ಸೊ ಎನ್ ನಾವು ಫೈಂಡ್ ಔಟ್ ಮಾಡಬೇಕು ಎನ್ ಅನ್ನೋದು ಹೋಲ್ ನಂಬರ್ ಅಲ್ಲಿ ಇದೆಯೋ ಅಥವಾ ಫ್ರಾಕ್ಷನ್ ಅಲ್ಲಿ ಬರ್ತಿದ್ಯೋ ಅಂತ ಚೆಕ್ ಮಾಡಬೇಕು ಸೊ ನೆಕ್ಸ್ಟ್ ನಮ್ಗೆ ಏನ್ ಬೇಕು ಡಿ ಬೇಕು ಇದನ್ನ ಎ ಒನ್ ಇದನ್ನ ಎ ಟು ಎ ತ್ರೀ ಅಂತ ತಗೊಳ್ಳೋಣ ಸೊ ಡಿ ಅಂತ ಅಂದ್ರೆ ಏನ್ ಮಾಡ್ತೀರಿ ಎ ಟು ಮೈನಸ್ ಎ ಒನ್ ಮಾಡ್ತೀರಿ ಎ ಟು ಅಂತ ಅಂದ್ರೆ ಸೆವೆನ್ ಇದೆ ಮೈನಸ್ ಎ ಒನ್ ಅಂತ ಅಂದ್ರೆ ಏನು ತ್ರೀ ಅಂತ ಆಯ್ತು ಸೊ ಸೆವೆನ್ ಮೈನಸ್ ತ್ರೀ ಮಾಡಿದ್ರೆ ಎಷ್ಟು ಬರುತ್ತೆ ಫೋರ್ ಸಿಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋಗಿ ಎ ಎನ್ ಅಂತ ಅಂದ್ರೆ ಏನು ಒನ್ ಥರ್ಟಿ ಇಸ್ ಈಕ್ವಲ್ ಟು ಎ ಅಂತ ಅಂದ್ರೆ ತ್ರೀ ಪ್ಲಸ್ ನಾವು ಫೈಂಡ್ ಔಟ್ ಮಾಡಬೇಕು ಅದನ್ನ ಹಾಗೆ ಇಟ್ಕೊಳ್ಳೋಣ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಅಂದ್ರೆ ಏನು ಫೋರ್ ಬಂದಿದೆ ಸೊ ಈಗ ಕಾನ್ಸ್ಟೆಂಟ್ ಟರ್ಮ್ ನ ಒಂದ್ ಕಡೆ ತೊಗೊಂಡ್ ಒನ್ ಥರ್ಟಿ ಪ್ಲಸ್ ತ್ರೀ ಇದೆ ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಮೈನಸ್ ತ್ರೀ ಆಗುತ್ತೆ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಫೋರ್ ಒನ್ ಥರ್ಟಿ ಮೈನಸ್ ತ್ರೀ ಮಾಡಿದ್ರೆ ಒನ್ ಟ್ವೆಂಟಿ ಸೆವೆನ್ ಇಸ್ ಈಕ್ವಲ್ ಟು ಸೊ ಈಗ ಮಲ್ಟಿಪ್ಲೈ ಮಾಡ್ಕೊಳ್ತಾ ಹೋಗಿ ಫೋರ್ ಇಂಟು ಎನ್ ಫೋರ್ ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಒನ್ಸ್ ಫೋರ್ ಸೊ ಕಾನ್ಸ್ಟೆಂಟ್ ಅಮ್ಮನ ಒಂದ್ ಕಡೆ ತಗೊಂಬನ್ನಿ ಒನ್ ಟ್ವೆಂಟಿ ಸೆವೆನ್ ಮೈನಸ್ ಫೋರ್ ಇದು ಈಕ್ವಲ್ಸ್ ಇನ್ ಈ ಕಡೆ ಬಂದ್ರೆ ಪ್ಲಸ್ ಫೋರ್ ಆಗುತ್ತೆ ಇಸ್ ಈಕ್ವಲ್ ಟು ಫೋರ್ ಇಂಟು ಎನ್ ಒನ್ ಟ್ವೆಂಟಿ ಸೆವೆನ್ ಪ್ಲಸ್ ಫೋರ್ ಅಂತ ಅಂದ್ರೆ ಒನ್ ಥರ್ಟಿ ಒನ್ ಇಸ್ ಈಕ್ವಲ್ ಟು ಫೋರ್ ಇಂಟು ಎನ್ ಸೊ ನಮಗ್ ಬೇಕಾಗಿರೋದೇನಿಲ್ಲಿ ಎನ್ ವ್ಯಾಲ್ಯೂ ಬೇಕು ಸೊ ಎನ್ ಅನ್ನ ಹಾಗೆ ಇಟ್ಕೊಳ್ಳಿ ಸೊ ಒನ್ ತರ್ಟಿ ಒನ್ ಹಾಗೆ ಇರ್ಲಿ ಫೋರ್ ಏನಾಗಿದೆ ಎನ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಬಂದ್ರೆ ಡಿವೈಡ್ ಆಗುತ್ತೆ ಸೊ ಇವಾಗ ಎನ್ ವ್ಯಾಲ್ಯೂ ಹೋಲ್ ನಂಬರ್ ಅಲ್ಲಿ ಬರುತ್ತೋ ಫ್ರಾಕ್ಷನ್ ಅಲ್ಲಿ ಬರುತ್ತೋ ಅಂತ ನಾವು ಚೆಕ್ ಮಾಡ್ಬೇಕು ಸೊ ಚೆಕ್ ಮಾಡ್ಕೊಳ್ತಾ ಹೋಗಿ ಸೊ ಚೆಕ್ ಮಾಡ್ಲಿಕ್ಕೆ ಫೋರ್ ಅನ್ನ ಒನ್ ತರ್ಟಿ ಒನ್ ಇಂದ ಡಿವೈಡ್ ಮಾಡಿ ನೋಡಿ ಫೋರ್ ತ್ರೀ ಸ ಟ್ವೆಲ್ವ್ ತ್ರೀ ಇಂದ ಟು ಹೋದ್ರೆ ಒನ್ ಸೊ ಒನ್ ಉಳಿಯುತ್ತೆ ಫೋರ್ ಟೂ ಸ ಏಟ್ ಲೆವೆನ್ ಇಂದ ಏಟ್ ಹೋದ್ರೆ ಥ್ರೀ ಆಯ್ತು ಸೊ ನೋಡಿ ಫೋರ್ ತ್ರೀ ಅಲ್ಲಿ ಹೋಗುತ್ತಾ ಇಲ್ಲ ಅಲ್ವಾ ಸೊ ಪಾಯಿಂಟ್ ಇಟ್ಕೊಳ್ತಿರಿ ಜೀರೋ ಆಯ್ತು ಫೋರ್ ಸೆವೆನ್ ಟ್ವೆಂಟಿ ಏಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಮಗೆ ಎನ್ ಅನ್ನೋದು ಯಾವಾಗ್ಲೂ ಹೋಲ್ ನಂಬರ್ ಅಲ್ಲಿ ಇರಬೇಕು ಬಟ್ ಇಲ್ಲಿ ನಮಗೆ ಆನ್ಸರ್ ಬರ್ತಿರೋದೇನು ಫ್ರಾಕ್ಷನ್ ಅಲ್ಲಿ ಬರ್ತಾ ಇದೆ ಹಾಗಾಗಿ ಏನಾಯ್ತಪ್ಪ ಒನ್ ಥರ್ಟಿ ಅನ್ನೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ಟರ್ಮ್ ಅಲ್ಲ ಅಂತ ಆಯ್ತು ನೋಡಿ ಅದಕ್ಕೆ ರೀಸನ್ ಅನ್ನ ಬರೆದು ಬಿಡಬೇಕು ಎಕ್ಸಾಮ್ ಗೆ ಆಯ್ತಾ ಸೊ ಎನ್ ಈಸ್ ಅ ಫ್ರಾಕ್ಷನ್ And N cannot be a fraction, so one thirty is not a term of given. ಎ ಪಿ ಇಷ್ಟು ಬರದ್ರೆ ಆಯ್ತು ಸರಿನಾಶನ್ ನೋಡಿ ಸಾಲ್ವ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ತ್ರೀ ಇಸ್ ಇಕ್ವಲ್ ಟು ಜೀರೋ ಬೈ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಕ್ವಾಡಾಟಿಕ್ ಫಾರ್ಮುಲಾ ಬರ್ಕೊಳ್ಳೋಣ ನಾವು ಫಾರ್ಮುಲಾ ಏನಾಗುತ್ತಪ್ಪ ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟೂ ಇಂಟು ಎ ಸೊ ಈಗ ಏನ್ ಚೆಕ್ ಮಾಡಬೇಕು ಅಂತ ಅಂದ್ರೆ ಕೊಟ್ಟಿರುವಂತಹ ಕ್ವಾಡಾಟಿಕ್ ಇಕ್ವೇಷನ್ ಸ್ಟ್ಯಾಂಡರ್ಡ್ ಅಥವಾ ಜನರಲ್ ಫಾರ್ಮ್ ಆಫ್ ಕ್ವಾಡಾಟಿಕ್ ಇಕ್ವೇಶನ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಬೇಕ್ ಜನರಲ್ ಫಾರ್ಮ್ ಹೇಗಿರುತ್ತೆ ಕ್ವಾಡಾಟಿಕ್ ಇಕ್ವೇಶನ್ ಇಂದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಚೆಕ್ ಮಾಡ್ಕೊಳ್ತಾ ಹೋಗೋಣ ಸೊ ಫಸ್ಟ್ ಟರ್ಮ್ ಏನಾಗಿರ್ಬೇಕು ಎಕ್ಸ್ ಸ್ಕ್ವೇರ್ ಟರ್ಮ್ ಇರಬೇಕು ಸೊ ಎರಡನೇ ಟರ್ಮ್ ಏನಾಗಿರ್ಬೇಕು ಎಕ್ಸ್ ಟರ್ಮ್ ಇರಬೇಕು ಇಲ್ಲೂ ಎಕ್ಸ್ ಟರ್ಮ್ ಇದೆ ಇಲ್ಲೂ ಎಕ್ಸ್ ಟರ್ಮ್ ಇದೆ ಸೊ ಥರ್ಡ್ ಟರ್ಮ್ ಏನಾಗಿರ್ಬೇಕು ಕಾನ್ಸ್ಟೆಂಟ್ ಟರ್ಮ್ ಆಗಿರ್ಬೇಕು ಅದ್ರ ಜೊತೆಗೆ ಯಾವುದೇ ರೀತಿಯ ವೇರಿಯಬಲ್ಸ್ಗಳು ಇರಬಾರದು ಸರಿನಾ ಸೊ ಇಷ್ಟು ಚೆಕ್ ಮಾಡಾದ್ಮೇಲೆ ನೀವು ಪ್ರಾಬ್ಲಮ್ ಅನ್ನ ಮಾಡ್ಕೊಳ್ತಾ ಹೋಗ್ಬೇಕು ಸೊ ಎಕ್ಸಾಮ್ ಅಲ್ಲಿ ನಿಮಗೆ ಒಂದೊಂದ್ಸಲ ಕನ್ಫ್ಯೂಷನ್ ಆಗ್ಲಿ ಅಂತ ಹೇಳಿ ಟರ್ಮ್ಸ್ ಅನ್ನ ಅದಲು ಬದಲು ಮಾಡಿ ಕೊಟ್ಟಿರ್ತಾರೆ ಮಾಡ್ಕೊಳ್ತಾ ಹೋದ್ರೆ ಆಯ್ತು ಈಗ ಫಾರ್ಮುಲಾ ನೋಡಿ ಫಾರ್ಮುಲಾದಲ್ಲಿ ನಮ್ಗೆ ಏನೇನ್ ಬೇಕು ಎ ಬಿ ಮತ್ತೆ ಸಿ ಟರ್ಮ್ ಬೇಕು ಎ ಅಂತ ಅಂದ್ರೆ ಏನಪ್ಪ ಎಕ್ಸ್ ಸ್ಕ್ವೇರಿನ ಕೋ ಇಲ್ಲಿ ಎಕ್ಸ್ ಎಸ್ವೇರಿನ ಕೋಇಿಶಿಯೆಂಟ್ ಏನಿದೆ ತ್ರೀ ಇದೆ ಹಾಗಾಗಿ ಎ ಈಕ್ವಲ್ ಟು ತ್ರೀ ಅಂತ ಆಯ್ತು ಸೊ ಬಿ ಅಂತ ಅಂದ್ರೆ ಏನು ಎಕ್ಸಿನ ಇಫಿಶಿಯೆಂಟ್ ಇಲ್ಲಿ ಎಕ್ಸಿನ ಇನ್ ಏನಿದೆ ಮೈನಸ್ ಟೂ ಇದೆ ಅಲ್ವಾ ಸಿ ಅಂತ ಅಂದ್ರೆ ಏನು ಕಾನ್ಸ್ಟೆಂಟ್ ಟರ್ಮ್ ಸೊ ಮೈನಸ್ ತ್ರೀ ಇದೆ ಇವಾಗ ಸಬ್ ಫಾರ್ಮುಲಾಕ್ಕೆ ಸಬ್ಸ್ಟ್ಯೂಟ್ ಮಾಡಿ ಎಲ್ಲವನ್ನ ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ ಇದೆ ಸೊ ಮೈನಸ್ ಅನ್ನ ಹಾಗೆ ಇಟ್ಕೊಳ್ಳಿ ಬಿ ಅಂತ ಅಂದ್ರೆ ಏನು ಮೈನಸ್ ಟೂ ಇದೆ ಸೊ ಇಲ್ಲಿ ಆಲ್ರೆಡಿ ಮೈನಸ್ ಇದೆ ಸೊ ಇಲ್ಲಿ ಮೈನಸ್ ಟೂ ಇದೆ ಹಾಗಾಗಿ ಬ್ರಾಕೆಟ್ ಅನ್ನ ಯೂಸ್ ಮಾಡಬೇಕು ಯಾವುದೇ ರೀತಿಯ ಕನ್ಫ್ಯೂಷನ್ ಆಗೋದಿಲ್ಲ ನಿಮಗೆ ಓಕೆನಾ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಉಟ್ ಆಫ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಅಂತ ಅಂದ್ರೆ ಏನಪ್ಪಾ ಮೈನಸ್ ಟೂ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎಂತ ಅಂದ್ರೆ ತ್ರೀ ಇಂಟು ಸಿ ಅಂತ ಅಂದ್ರೆ ಏನು ಮೈನಸ್ ತ್ರೀ ಬೈ ಟೂ ಇಂಟು ಎ ಎ ಅಂತ ಅಂದ್ರೆ ಏನು ತ್ರೀ ಸೊ ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಟೂ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ ಮೈನಸ್ ಟೂ ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಏನು ಮೈನಸ್ ಟೂ ನ ಟೂ ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಟು ಟೂ ಟೂಸ್ ಫೋರ್ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ತ್ರೀ ಜಾ ಟ್ವೆಲ್ ಟ್ವೆಲ್ ತ್ರೀ ಜ ಥರ್ಟಿ ಸಿಕ್ಸ್ ಬೈ ಟು ತ್ರೀ ಜ ಸಿಕ್ಸ್ ಸೊ ಟೂ ಪ್ಲಸ್ ಆರ್ ಮೈನಸ್ ಥರ್ಟಿ ಸಿಕ್ಸ್ ಪ್ಲಸ್ ಫೋರ್ ಅಂತ ಅಂದ್ರೆ ಫಾರ್ಟಿ ಬೈ ಸಿಕ್ಸ್ ಓಕೆನಾ ಸೊ ನೋಡಿ ಮತ್ತೆ ಸಿಂಪ್ಲಿಫೈ ಆಗುತ್ತಾ ಅಂತ ಚೆಕ್ ಮಾಡಿ ಸೊ ನಮಗೆ ಏನ್ ಬಂದಿದೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಫಾರ್ಟಿ ಅಂತ ಇದೆ ಸ್ಕ್ವೇರ್ ರೂಟ್ ಆಫ್ ಫಾರ್ಟಿ ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ ಅಪ್ಪ ಇಲ್ಲ ಅಲ್ವಾ ಬಟ್ ನಾವ್ ಅದನ್ನ ಸ್ಪ್ಲಿಟ್ ಮಾಡಿ ಬರೆದ್ರೆ ಯಾವ್ದಾದ್ರು ಒಂದು ಟರ್ಮ್ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಸಿಗ್ಬಹುದು ಅಲ್ವಾ ಸೊ ನೋಡಿ ಫಾರ್ಟೀನ್ ನಾನು ಫೋರ್ ಇಂಟು ಟೆನ್ ಅಂತ ಬರೀಬಹುದಾ ಸೊ ನೋಡಿ ಫೋರ್ ಟರ್ಸ್ ಮಾಡಿದ್ರು ನಿಮಗೆ ಫೋರ್ಟಿನೇ ಬರುತ್ತೆ ಯಾತಕ್ಕಾಗಿ ನಾನು ಈ ರೀತಿಯಲ್ಲಿ ಬರೀತಿದ್ದೀನಿ ಅಂತ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಫೋರ್ ಅನ್ನೋದು ಏನಾಗಿದೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿದೆ ಅಲ್ವಾ ಸೊ ಸಿಂಪ್ಲಿಫಿಕೇಶನ್ ಆಗುತ್ತೆ ಅಂತ ಆ ರೀತಿಯಲ್ಲಿ ಬರೀತಿದ್ದೀನಿ ಅಷ್ಟೇ ಆಯ್ತಾ ಸೊ ಹಾಗಾಗಿ ಟೂ ನ ಹಾಗೆ ಇಟ್ಕೊಳ್ಳೋಣ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಫಾರ್ಟಿ ಬದಲು ನಾನು ಏನ್ ಬರೀತೀನಿ ಫೋರ್ ಟೆನ್ಸ್ ಫಾರ್ಟಿ ಅಂತ ಬರೀತೀನಿ ಹೀಗೆ ಒಂದೇ ಹೀಗೆ ಬರೋದ್ರು ಒಂದೇ ಅಲ್ವಾ ಸೊ ನಿಮಗೆ ಬೇರೆ ನಂಬರ್ ಕೊಟ್ಟರು ರೀತಿಯಲ್ಲಿ ಸ್ಪ್ಲಿಟ್ ಮಾಡಿ ಬರೀರಿ ಯಾವ್ದಾದ್ರೂ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಬರೋ ಹಾಗೆ ಮಾಡ್ಕೊಳ್ಳಿ ಅಷ್ಟೇ ಆಯ್ತಾ ಬೈ ಸಿಕ್ಸ್ ಸೊ ಟೂ ಪ್ಲಸ್ ಆರ್ ಮೈನಸ್ ನೋಡಿ ಸ್ಕ್ವೇರ್ ರೂಟ್ ಆಫ್ ಫೋರ್ ಇಂಟು ಟೆನ್ ಅಂತ ಅಂದ್ರೆ ಏನು ಸ್ಕ್ವೇರ್ ರೂಟ್ ಆಫ್ ಫೋರ್ ಇಂಟು ರೂಟ್ ಆಫ್ ಟೆನ್ ಸೊ ಸ್ಕ್ವೇರ್ ರೂಟ್ ಆಫ್ ಫೋರ್ ಅಂತ ಅಂದ್ರೆ ಏನಪ್ಪ ಟೂ ಸೊ ಉಳಿಯೋದೇನಲ್ಲಿ ಸ್ಕೇರ್ ರೂಟ್ ಆಫ್ ಟೆನ್ ಬೈ ಸಿಕ್ಸ್ ಸೊ ಇದು ಡಿವೈಡ್ ಟು ಒನ್ ಟೂ ಒನ್ ಟೂ ತ್ರೀಸ ಸೊ ಎಷ್ಟು ಉಳಿಯುತ್ತೆ ಎಕ್ಸ್ ಈಕ್ವಲ್ ಟು ಒನ್ ಪ್ಲಸ್ ಆರ್ ಒಂದು ಏನು ಸ್ಕ್ವೇರ್ ರೂಟ್ ಆಫ್ ಟೆನ್ ಬೈ ತ್ರೀ ಸೊ ಹಾಗಾಗಿ ರೂಟ್ಸ್ ಅಥವಾ ಸೊಲ್ಯೂಷನ್ ಆಫ್ ದ ಇಕ್ವೇಷನ್ ಏನಾಯ್ತು ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಅಂದ್ರೆ ಅಲ್ಲಿ ಎರಡು ಸೊಲ್ಯೂಷನ್ಸ್ ಇರ್ತವೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆ ಸ್ಲಿಟ್ ಮಾಡಿ ಬರೀರಿ ಒನ್ ಪ್ಲಸ್ ರೂಟ್ ಟೆನ್ ಬೈ ತ್ರೀ ಆರ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಮೈನಸ್ ರೂಟ್ ಟೆನ್ ಬೈ ತ್ರೀ ನಾಳೆ ಕ್ಲಾಸ್ ಅಲ್ಲಿ ನಾನು ಇದರ ಕಂಟಿನ್ಯೂಡ್ ಪಾರ್ಟ್ ಅನ್ನ ಮಾಡ್ಕೊಡ್ತಾ ಹೋಗ್ತೀನಿ ಸೊ ಈ ಮಾಡಲ್ ಕ್ವೆಶನ್ ಪೇಪರಿನ ಫಸ್ಟ್ ಮತ್ತೆ ಸೆಕೆಂಡ್ ನಾನು ಆಲ್ರೆಡಿ ಸಾಲ್ವ್ ಮಾಡಿದೀನಿ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಯಾರಿಗೆಲ್ಲ ನೋಡ್ಬೇಕು ಅವರು ನೋಡ್ಕೊಳ್ಳಿ ಆಯ್ತಾ ಸೊ ನನ್ನ ಕ್ಲಾಸಸ್ ಗಳು ನಿಮಗೆ ಅರ್ಥ ಆಗ್ತಾ ಇದ್ರೆ ಯೂಸ್ಫುಲ್ ಅಂತ ಅನಿಸ್ತಾ ಇದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮಕ್ಕಳೇ